ಮಹಾರಾಷ್ಟ್ರ ಮಾದರಿಯಲ್ಲೇ ಕೈ ಸರ್ಕಾರವನ್ನ ಕೆಡವೋದಕ್ಕೆ ಪ್ಲಾನ್ ನಡೀತಾ ಇದೆಯಾ? ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೆಡವೋದಕ್ಕೆ ಬಿಜೆಪಿಗರು ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರಾ? ಮಹಾರಾಷ್ಟ್ರ ಮಾದರಿಯಲ್ಲೇ ಕೈ ಸರ್ಕಾರ ಕೆಡವೋದಕ್ಕೆ ಪ್ಲಾನ್ ನಡೀತಾ ಇದೆಯಾ? ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಯ ಸ್ಫೋಟಕ ಹೇಳಿಕೆ ಈಗ ಬಹಿರಂಗವಾಗಿದೆ. ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎನ್ನುವಂತಹ ಹೇಳಿಕೆ ಅದು. ಬಿಜೆಪಿ ನಾಯಕರ ಹೇಳಿಕೆಗೆ ಪುಷ್ಟಿ ನೀಡಿದ ಏಕನಾಥ್ ಶಿಂದೆಯ ಹೇಳಿಕೆ, ಕರ್ನಾಟಕದಲ್ಲಿ ಸರ್ಕಾರ ಪತನ ಮಾಡಲು ಸರ್ಕಸ್ ನಡೀತಾ ಇದೆ. ಈ ಹಿಂದೆ ಸಾಕಷ್ಟು ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ದೇಶದ ಅನೇಕ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯದ ಸಾಕಷ್ಟು ನಾಯಕರುಗಳು ಕೂಡ ಇದೇ ಮಾತುಗಳನ್ನು ಹೇಳ್ತಾ ಇದ್ರು. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ನೂತನವಾಗಿ ಏನು ಸರ್ಕಾರ ನಿರ್ಮಾಣವಾಗಿದೆಯೋ ಕಾಂಗ್ರೆಸ್, ಅದು ಪತನವಾಗುತ್ತೆ ಎನ್ನುವಂತಹ ಸಾಕಷ್ಟು ರೀತಿಯ ಹೇಳಿಕೆಯನ್ನು ಹೇಳ್ತಾ ಇದ್ರು. ಈಗ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಸಿಎಂ ಯಾರಿದ್ದಾರೋ ಏಕನಾಥ್ ಶಿಂದೆ, ಅವರು ಪ್ರಚಾರ ಸಭೆಯಲ್ಲಿಯೂ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ, ಅದು ಕೂಡ ಮಹಾರಾಷ್ಟ್ರ ಮಾದರಿಯಲ್ಲಿ ಕೈ ಕಾಂಗ್ರೆಸ್ಸನ್ನು ಕೆಡುವುದಕ್ಕೆ ಪ್ಲಾನ್ ನಡೀತಾ ಇದೆ. ತೆರೆಮರೆಯಲ್ಲಿ ಈ ಒಂದು ವಿಚಾರ ಬಗ್ಗೆ ಪ್ಲಾನ್ ನಡೀತಾ ಇದೆ ಎನ್ನುವಂತಹ ಒಂದು ಹೇಳಿಕೆ. ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಹಾಗಾದರೆ ಇರೋದಿಲ್ವಾ? ಅದನ್ನು ಪತನ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆಯಾ? ಇದು ಕೂಡ ಈಗ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಸಂಚಲನವನ್ನು ಮೂಡಿಸ್ತಾ ಇದೆ ಏಕನಾಥ್ ಶಿಂದೆಯ ಈ ಹೇಳಿಕೆ. ಸಾಕಷ್ಟು ಬಿಜೆಪಿ ನಾಯಕರ ಹೇಳಿಕೆಗೆ ಪುಷ್ಟಿ ನೀಡುವಂತಹ ಹೇಳಿಕೆಯಾಗಿ ಮಾರ್ಪಟ್ಟಿದೆ ಏಕನಾಥ್ ಶಿಂದೆಯ ಈ ಒಂದು ಸ್ಫೋಟಕ ಹೇಳಿಕೆ. ಕೈ ಸರ್ಕಾರದ ಪತನದ ಸುಳಿವು ನೀಡಿದ್ರ ಮಹಾರಾಷ್ಟ್ರ ಸಿಎಂ? ಹಾಗಾದರೆ ಸತಾರಾದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಆ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರುಗಳು ಈ ಹೇಳಿಕೆಯನ್ನು ಕೊಡ್ತಾನೆ ಬಂದರು. ಮಾಜಿ ಸಿಎಂ HD ಕುಮಾರಸ್ವಾಮಿಯೂ ಕೂಡ ಸಾಕಷ್ಟು ಬಾರಿ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಬಿಜೆಪಿ ಅಥವಾ ಲೋಕಸಭಾ ಚುನಾವಣೆಯ ನಂತರ ಇಲ್ಲಿನ ಕಾಂಗ್ರೆಸ್, ಇಲ್ಲಿನ ತುಘಲಕ್ ಆಡಳಿತ ಇರುವಂತಹ ಕಾಂಗ್ರೆಸ್ ಏನಿದೆಯೋ ಈ ಸರ್ಕಾರ ಪತನವಾಗುತ್ತೆ, ನೋಡ್ತಾ ಇರಿ. ಈ ಹೇಳಿಕೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಈ ಹಿಂದೆ. ಮಾಜಿ ಸಿಎಂ ಕುಮಾರಸ್ವಾಮಿಯೂ ಕೂಡ ಈ ಹೇಳಿಕೆಯನ್ನು ಹೇಳ್ತಾ ಇದ್ರು. ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪವೂ ಕೂಡ ಪರೋಕ್ಷವಾಗಿ ಒಂದರ್ಥದಲ್ಲಿ ಈ ಸರ್ಕಾರ ಪತನವಾಗುತ್ತೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರವು ಕೂಡ ಮೊನ್ನೆಯಷ್ಟೇ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಒಟ್ಟಾರೆಯಾಗಿ ಈ ಬಿಜೆಪಿ ನಾಯಕರುಗಳ ಏನು ಈ ಹೇಳಿಕೆ ಇತ್ತೋ, ಈ ಹೇಳಿಕೆಗೆ ಸಾಕಷ್ಟು ರೀತಿಯ ಹೊಂದಾಣಿಕೆಯನ್ನು ಕೊಡ್ತಾ ಇದೆ ಏಕನಾಥ್ ಶಿಂದೆಯ ನಿನ್ನೆ ಸ್ಫೋಟಕ ಹೇಳಿಕೆ ಎನ್ನುವಂತಹದ್ದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯ ಬಳಿಕ ಇಲ್ಲಿ ದೊಡ್ಡದೊಂದು ಬದಲಾವಣೆ ಆಗಲಿಕ್ಕಿದೆ ಎನ್ನುವಂತಹ ಸುಳಿವನ್ನು ಕೊಡ್ತಾ ಇದ್ದಾರಾ ಎನ್ನುವಂತಹದ್ದು ಕೂಡ ಸಾಕಷ್ಟು ರೀತಿಯ ಚರ್ಚೆಯನ್ನು ಮಾಡ್ತಾ ಇದೆ. ಲೋಕಸಭೆ ತಿಕ್ಕಡೆ ಹೋಯ್ ते म्हणाले तुमचा अनुभव आम्हाला कामी येईल. ठीक आहे, बोलू येतो मी तिकडे. हा कोण एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण
नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे एकनाथ म्हणजे नाथ ऑपरेशन. कर्नाटकमध्ये पर्यंत आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोलू येतो मी तिकडे. हा कोण एकनाथ शिंदे? कर्नाटकमध्ये मी आता गेलो होतो सभेला. ते बोले आमच्याकडे पण